ಮಲ್ಲಿಗೆ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ಮೇಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಲಬುರಗಿ ತಾಲೂಕಿನ ಬಸವನಗರ ವಲಯದ ಇಂದಿರಾನಗರ ಕಾರ್ಯಕ್ಷೇತ್ರದಲ್ಲಿ ಆಯೋಜಿಸಿದ್ದ ಪೌಷ್ಟಿಕ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಪ್ರಗತಿ ನಿಧಿ ಪಡೆದು ಸ್ವ ಉದ್ಯೋಗ ಮಾಡಿದ ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು. ಬಳಿಕ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಪ್ರಿಯಾಂಕಾ ಅವರಿಗೆ ಸನ್ಮಾನಿಸಲಾಯಿತು. ಜಿಲ್ಲೆಯ ನಿರ್ದೇಶಕರು ಅಭಿನಂದಿಸತಕ್ಕಂತ ಕ್ಷಣ, ಎಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ತಿಳಿಸೋಣ. ಬಳಿಕ ಮಾತನಾಡಿದ ಜಿಲ್ಲಾ ನಿರ್ದೇಶಕರು ಸತೀಶ್ ಸುವರ್ಣ ಅವರು, ಹಿಂದಿನ ಕಾಲದ ಹಿರಿಯರು ಬಳಸುವ ಆಹಾರ ಪದ್ಧತಿಯನ್ನು ಬದಲಾಯಿಸಿದ್ದರಿಂದ ಇಂದು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುವಂತಾಗಿದೆ ಎಂದರು. ಈ ಒಂದು ಕಲಬುರಗಿ ತಾಲೂಕಿನ ಬಸವನಗರ ವಲಯದಲ್ಲಿ ಇಂದಿನ ಜ್ಞಾನ ವಿಕಾಸ ಕಾರ್ಯಕ್ರಮದ ಅನ್ವಯ ಪೌಷ್ಟಿಕ ಆಹಾರ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರುವಂತೆ ಇಂದಿನ ಹಿರಿಯರು ಏನು ಬಡತನದಲ್ಲಿರುವಾಗ ಏನು ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಲ್ಲ, ಅದೇ ಈ ದಿನ ನಾವು ಅದನ್ನು ಪೌಷ್ಟಿಕ ಆಹಾರ ಅಂತ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ, ಇಂದಿನ ಜನಾಂಗದವರು ಬಡತನದಲ್ಲಿರುವಾಗ ಅವರು ಆಹಾರ ಏನು ತೆಗೊಳ್ತಿದ್ರು ಅಂತ ಹೇಳಿದ್ರೆ, ಇಲ್ಲಿರುವಂತಹ ರೊಟ್ಟಿ ಇನ್ನಿತರ ಏನಾದ್ರು ಆಹಾರವನ್ನು ತೆಗೊಳ್ಳುವಂಥದ್ದು ಇವತ್ತು ನಮ್ಮ ಫ್ಯಾಷನ್ ಪದ್ಧತಿಯಿಂದಾಗಿ ದೊಡ್ಡ ದೊಡ್ಡ ಹೋಟೆಲಿಗೆ ಹೋಗಿ ದೊಡ್ಡ ದೊಡ್ಡ ಹಬ್ಬಗಳಿಗೆ ಅಂತೇಳಿ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿ ನಮ್ಮ ದೇಹವನ್ನು ಅನಾರೋಗ್ಯಕ್ಕೆ ದುಡಿದಿದ್ದೇವೆ. ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಾತೃಶ್ರೀ ಯಮವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಅದರಲ್ಲಿ ಈ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮ ಒಂದು. ಈ ಕಾರ್ಯಕ್ರಮದ ಅನ್ವಯ ನಮ್ಮ ಈ ಜ್ಞಾನ ವಿಕಾಸದ ಸದಸ್ಯರು ಅವರಿಗೆ ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಒಳ್ಳೆಯ ಮಾಹಿತಿ ಮಾರ್ಗದರ್ಶನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ತಿಂಗಳಿಗೊಮ್ಮೆ ಅವರನ್ನು ಕರೆಸಿ ಅವರಿಗೆ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡುತ್ತಿದ್ದೇವೆ. ಈ ದಿನ ನಾವು ಇಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ಮತ್ತು ಹಿರಿಯ ವ್ಯಕ್ತಿಗಳಿಂದ ಆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ಹಿರಿಯ ಆರೋಗ್ಯ ಸಹಾಯಕಿ ಹೇಮಲತಾ ಅವರು ಮಾತನಾಡಿ, ಯಾವ ಆಹಾರದಲ್ಲಿ ಯಾವ ಜೀವಸತ್ವ ಇರುತ್ತದೆ, ನಾವು ನಮ್ಮ ಯಾವ ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಎಂಬುದರ ಕುರಿತು ಮಾಹಿತಿ ನೀಡಿದರು. ನಮಸ್ಕಾರಗಳು. ಇಂದು ಎಲ್ಲ ಮಹಿಳೆಯರು ಪೌಷ್ಟಿಕ ಮೇಳದ ಅಂಗವಾಗಿ ಹಲವು ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಬಂದಿದ್ದಾರೆ. ಈ ಆಹಾರವು ಎಲ್ಲ ರೀತಿಯಿಂದ ಕೂಡಿದ ಜೀವಸತ್ವದಿಂದ ಕೂಡಿದಂಥ ಆಹಾರವಾಗಿರುತ್ತದೆ. ಇದೇ ರೀತಿ ಆಹಾರ ನೋಡಿ, ಇಲ್ಲಿ ಹೋಳಿಗೆಗಳು ಮಾಡಿದ್ದಾರೆ ಮತ್ತು ಉಂಡೆಗಳು ಮತ್ತು ಇನ್ನು ಇತರ ಎಷ್ಟೋ ಪದಾರ್ಥಗಳನ್ನು ಮಾಡಿದ್ದಾರೆ. ಈ ಪದಾರ್ಥಗಳೆಲ್ಲ ಪೌಷ್ಟಿಕತೆಯಿಂದ ಕೂಡಿರ್ತದೆ. ಇಂಥ ಆಹಾರವು ಹಿಂದೆ ಒಂದೇ ದಿವಸ ಮಾಡಿಕೊಂಡು ಬರೋದಲ್ಲ. ನಿಮ್ಮ ಮನೆಯಲ್ಲಿಯೂ ಸಹ ಇಂಥ ಆಹಾರಗಳನ್ನು ನೀವು ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಿ ಎಲ್ಲರೂ ಕುಂತು ಇದನ್ನು ನೀವು ಸೇವಿಸಿದರೆ ನಿಮಗೆ ಆರೋಗ್ಯ ದೊರೆಯುತ್ತದೆ ಎಂದು ಈ ವಿಷಯವಾಗಿ ಮಾತಾಡಿ. ಕಾರ್ಯಕ್ರಮದಲ್ಲಿ ಮಂಜುಳಾ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳ ಮೇಲ್ವಿಚಾರಕರಾದ ಸುಮಿತ್ರಾ ವೀರೇಶ್ ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಸುರೇಖಾ ದೇವಿ, ಕೇಂದ್ರದ ಅಧ್ಯಕ್ಷರಾದ ಲಕ್ಷ್ಮಿ, ಸೇವಾ ಪ್ರತಿನಿಧಿಗಳ ಸುಮಿತ್ರಾ ರಾಜೇಶ್ವರಿ ಹಾಗೂ ಮಲ್ಲಿಗೆ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಭಾಗವಹಿಸಿದ್ದರು.